ಸರ್, ಬೋರ್ಡ್ ಪರೀಕ್ಷೆ ಸಂಬಂಧಪಟ್ಟಂತೆ ಗೊಂದಲಗಳು ಮತ್ತೆ ಏರ್ಪಡ್ತಾ ಇದ್ದಾವೆ. ಮೊದಲು ಬೇಕು ಅಂದರು, ಆಮೇಲೆ ಬೇಡ ಅಂದರು, ಮತ್ತೆ ಅದು ಈಗ ಮತ್ತೆ ಬೇಕು ಅಂತ ಹೋಗ್ತಾ ಇದೆ. ಸೊ ಪೋಷಕರ ಸಂಘದ ನಿಲುವೇನಾಗಿರುತ್ತೆ ಮತ್ತು ಮುಂದಿನ ನಡೆ ಏನು ಸರ್? ಸರ್, ಈಗ ಇಡೀ ಪರೀಕ್ಷೆಗಳ ಗೊಂದಲಕ್ಕೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯೇ ಹೊಣೆ. ಯಾಕೆಂತ ಹೇಳಿದರೆ, ನಾವು ಕಳೆದ ವರ್ಷದಿಂದ ನೀವು 5ನೇ ತರಗತಿಗೆ ನೀವು ಎಕ್ಸಾಮ್ ಮಾಡೋದು ಸರಿಯಾದಂಥ ವಿಧಾನ ಅಲ್ಲ, ಅದು ವೈಜ್ಞಾನಿಕ ವಿಧಾನ ಅಲ್ಲ ಅಂತೇಳಿ ಭಾಳ ವಿರೋಧವನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧ ನಾವು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಮೆಟ್ಲೇರಿದ್ವಿ. ಆದರೂ ಕೂಡ ಈ ಸರ್ಕಾರ ಒಂದು ಮಕ್ಕಳ ಕಲಿಕೆಯ ಕಡೆಗೆ ಗಮನ ಕೊಡಬೇಕಾ, ಪರೀಕ್ಷೆ ಕಡೆಗೆ ಗಮನ ಕೊಡಬೇಕಾ? ಅವ್ರಿಗೆ ಕಲಿಸೋದ್ರಲ್ಲಿ ಇಚ್ಛೆ ಇಲ್ಲ, ಪರೀಕ್ಷೆಗಳ ಮೇಲೆ ಪರೀಕ್ಷೆ ಮಾಡೋದ್ರಲ್ಲಿ ಆಸಕ್ತಿ ಇದೆ. ಯಾಕೆ? ಕಳೆದ ವರ್ಷ 5 ಮತ್ತು 8ನೇ ತರಗತಿಗೆ ಮಾಡಿದ್ರಿ ಕೋರ್ಟಿಂದ ಇದು ಮಾಡಿಕೊಂಡು, ಅದಾದಮೇಲೆ ಈ ವರ್ಷ ನೀವು 9 ಮತ್ತು 11ಕ್ಕೂ ಎಕ್ಸ್ಟೆಂಡ್ ಮಾಡ್ತಿದ್ದೀರಾ, ಮತ್ತು ಇರ್ತಕ್ಕಂಥ ಒಂದೊಂದು ಎಕ್ಸಾಮು SSLC PUC ನ ಮೂರು ಮಾಡ್ತಾ ಇದ್ದೀರಾ. ಅಂದರೆ ಇದರಿಂದ ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಮಾಫಿಯಾದವ್ರ ಕೈವಾಡ ಇದೆ ಇದರೊಳಗಡೆ. ಈ ಅದ್ರ ಜೊತೆಗೆ ನಾವು ಚಿಕ್ಕ ಎಳೆ ಕಂದಮ್ಮಗಳಿಗೆ ಬೋರ್ಡ್ ಮಟ್ಟದ ಪರೀಕ್ಷೆಗಳನ್ನು ಮಾಡೋದು ವೈಜ್ಞಾನಿಕವಾದಂಥ ಪದ್ಧತಿಯಲ್ಲ. ಇವತ್ತು ಎಷ್ಟೋ ನಮ್ಮ 50,000 ಸರ್ಕಾರಿ ಶಾಲೆಗಳಲ್ಲಿ, ಭಾಳಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯ ಕೊರತೆ ಇದೆ, ಇನ್ ಟೈಮ್ಗೆ ಪಠ್ಯಪುಸ್ತಕಗಳು ಸರಬರಾಜು ಆಗೋದಿಲ್ಲ, ಶಿಕ್ಷಣ ವ್ಯವಸ್ಥೆಯೇ ಅಯೋಮಯ ಆಗಿದೆ. ಸೊ ನೀವು ಪರೀಕ್ಷೆ ಮೇಲೆ ಮಾಡೋದ್ರಿಂದ ಆ ಮಕ್ಕಳ ಮೌಲ್ಯಮಾಪನವನ್ನು ನಾವು ಅಳಿತೀವಿ ಅನ್ನೋದಾದರೆ, ಕಳೆದ ಸಾರಿ ಪರೀಕ್ಷೆ ಮಾಡಿ ಏನು ಕಂಡುಕೊಂಡ್ರಿ ನೀವು? 5-8ಕ್ಕೆ ಪರೀಕ್ಷೆ ಮಾಡಿದ್ಮೇಲೆ ಅಲ್ಲಿ ಏನು ರಿಸಲ್ಟ್ ಬಂತು, ಏನು ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಯಾರ ಮುಂದೆ ವರದಿ ಇಟ್ರಿ, ಎಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರಿ? ಸೊ ಹಾಗಾಗಿ ಇವರು ಪರೀಕ್ಷೆ ಮಾಡೋದ್ರ ಹಿಂದೆ ಒಂದು ಪ್ರಿಂಟಿಂಗ್ ಮುದ್ರಣ ಮಾಫಿಯ ಕೈವಾಡ ಇದೆ ಅಂತೇಳಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಅದ್ರ ಜೊತೆಗೆ ಈಗ ಇಷ್ಟು ಗೊಂದಲ ಆಗೋದಕ್ಕೆ ಒಂದು ರೀತಿಯಲ್ಲಿ ನಮ್ಮನ್ನು ಖಳನಾಯಕರ ಥರ ಬಿಂಬಿಸ್ತಾ ಇದ್ದಾರೆ. ಈಗ ಪೋಷಕ ಸಂಘಟನೆಗಳು ಮತ್ತು ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟಗಳು ಕೋರ್ಟ್ಗೆ ಹೋಗೋದಕ್ಕೆ ಇವರು ಹೋಗಿರೋದೇ ಮಕ್ಕಳ ಹಿತ ಕಾಪಾಡೋಕ್ಕಲ್ಲ ಅಂತ ವಾದ ಮಾಡೋದಾದರೆ, ನಾವು ಸರಿಯಾದ ವಿಧಾನದಲ್ಲಿ ಕಾನೂನು ಪ್ರಕಾರ ನಿಮಗೆ ಮ್ಯಾಂಡೇಟ್ ಇಲ್ಲ ಇಂಥ ಪರೀಕ್ಷೆಗಳನ್ನ ನಡೆಸೋದಕ್ಕೆ, ನಿಮಗೆ ಯಾವುದೇ ಕಾಯ್ದೆಗಳಲ್ಲಿ ಪ್ರಾವಿಷನ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕೋರ್ಟ್ ಮೆಟ್ಲು ಹತ್ತಿದ್ದೀವಿ. ಈಗ ಸಿಂಗಲ್ ಬೆಂಚಲ್ಲಿ ಸರ್ಕಾರದ ವಿರುದ್ಧ ತೀರ್ಪು ಬಂದ ಮೇಲೆ ಸರ್ಕಾರ ಅದನ್ನು ಪಾಲಿಸಬೇಕಾಗಿತ್ತು, ಯಾಕೆ ಇವರು ಡಬಲ್ ಬೆಂಚ್ಗೆ ಹೋದರು? ಈ ಥರ ಗೊಂದಲ ಸೃಷ್ಟಿ ಮಾಡೋಕ್ಕೆ ಈಗ ಬೇರೆಯವ್ರ ಮೇಲೆ ತಲೆ ಮೇಲೆ ಎತ್ತಾಕೋ ಬದಲು ಸರ್ಕಾರ ತಾನು ಡಬಲ್ ಬೆಂಚ್ಗೆ ಹೋಗ್ದೇನೆ ಸಿಂಗಲ್ ಬೆಂಚಿನ ಆರ್ಡ್ರನ್ನ ಫಾಲೋ ಮಾಡಿದರೆ ಇನ್ ಟೈಮ್ಗೆ ಪರೀಕ್ಷೆಗಳಾಗ್ತಾಯಿದ್ದೋ. ಡಬಲ್ ಬೆಂಚ್ಗೆ ಹೋಗಿದ್ದೆ ಯಾರು? ಡಬಲ್ ಬೆಂಚ್ಗೆ ಹೋಗಿದ್ದು ಸರ್ಕಾರ, ನಾವಲ್ಲ. ಸರ್ಕಾರ ಮೇಲಿಂದ ಮೇಲೆ ಪರೀಕ್ಷೆಗಳ ಮಾಡೋದ್ರಲ್ಲಿ ಇರೋ ಇಚ್ಛಾಸಕ್ತಿ ಮಕ್ಕಳ ಕಲಿಕೆಯ ಮೇಲೆ ಹಾಕಿಲ್ಲ. ಸೊ ಇದು ಟೋಟಲಿ ಅವೈಜ್ಞಾನಿಕವಾದಂಥ ವಿಧಾನ. ಇದರಿಂದ ಪ್ರಬಲವಾದಂಥ ಪ್ರಿಂಟಿಂಗ್ ಮಾಫಿಯಾ, ಏನು ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಮಾಫಿಯಾ ಇದರಿಂದ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಸಂಘಟನೆಗಳ ಮೇಲೆ ಗೂಬೆ ಕೂರಿಸೋವಂಥ ಕೆಲಸವನ್ನು ಸರ್ಕಾರ ಆಗಲಿ ಇಲಾಖೆ ಆಗಲಿ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಮಕ್ಕಳಿಗೆ 5ನೇ ತರಗತಿಯ ಮಕ್ಕಳಿಗೆ ನೀವು ಒಂದು ಬೋರ್ಡ್ ಎಕ್ಸಾಮನ್ನು ಮಾಡ್ತೀನಿ ಅಂದರೆ ಇದು ಎಷ್ಟು ವೈಜ್ಞಾನಿಕವಾಗಿದೆ? ಇವತ್ತು ಮಕ್ಕಳು ಕಲಿಕೆಯಿಂದ ಹೊರಗಡೆ ಇದ್ದಾರೆ, ಮತ್ತು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಸೊ ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಪರೀಕ್ಷೆಗಳನ್ನ ಮಾಡ್ತೀನಿ ಅನ್ನೋದು ಎಷ್ಟು ಸರಿ? ಹೀಗಾಗಿ ನಮಗೆ ಈ ಪ್ರಕರಣದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಈಗ ಆಲ್ರೆಡಿ ನಮ್ಮ ಸುಪ್ರೀಂ ಕೋರ್ಟ್ನ ವಕೀಲರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಅವ್ರು ಯಾವ ರೀತಿಯಲ್ಲಿ ಕಾನೂನು ಚೌಕಟ್ಟು ಮುಂದುವರಿತಾರೆ, ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಇದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.